ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಕನಕ ಮಾರ್ಗ ಚಲನಚಿತ್ರದ ಪ್ರೀಮಿಯರ್ ಶೋ ಜರುಗಿತು. ನಗರದ ಜಯದೇವ ಸಭಾಂಗಣದಲ್ಲಿ ತಾಲೂಕು ಕುರುಬ ಸಮಾಜ ಆಯೋಜಿಸಿದ್ದ ಕನಕ ಮಾರ್ಗ ಚಲನಚಿತ್ರದ ಪ್ರೀಮಿಯರ್ ಶೋನಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು, ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಶ್ರೀಗಳು, ಕುಂಚಿಟಿಗ ಗುರುಪೀಠದ ಶಾಂತವೀರ ಶ್ರೀಗಳು ಮತ್ತು ಶಾಸಕ ಬಿಜಿ ಗೋವಿಂದಪ್ಪ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಕೆಂಪೇಗೌಡ ಪಾಟೀಲ್ ನಿರ್ಮಾಣದ ವಿಶಾಲ್ ರಾಜ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಲನಚಿತ್ರವನ್ನು ಉಚಿತ ಪ್ರದರ್ಶನ ಮಾಡುವ ಮೂಲಕ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಚಲನಚಿತ್ರ ಪ್ರದರ್ಶನದ ಶುಭಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಭಗೀರಥ ಪೀಠದ ಪುರುಷೋತ್ತಮಾನಂದ ಶ್ರೀಗಳು ಶುಭ ಹಾರೈಸಿದರು. ಜಗತ್ತಿನ ಎಲ್ಲ ಸಂತರನ್ನು, ಶರಣರನ್ನು, ಮಹಾತ್ಮರನ್ನು ಸ್ಮರಣೆ ಮಾಡಿ ಇವತ್ತಿನ ಕನಕ ಮಾರ್ಗ ಪ್ರೀಮಿಯರ್ ಚಲನಚಿತ್ರೋತ್ಸವದ ವಸ್ತ್ರದಲ್ಲಿ ನಡೆಯುತ್ತಿರುವಂತಹ ಈ ಉದ್ಘಾಟನೆ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಕನಕ ಗುರುಪೀಠದ ಪೂಜ್ಯ ಆತ್ಮೀಯ ಈಶ್ವರ ಪ್ರೇಮ ಸ್ವಾಮೀಜಿಯವರಲ್ಲಿ, ಹಾಗೆ ಕುಂಚಿಟಿಗ ಮಹಾಸಂಸ್ಥಾನದ ಜಗದ್ಗುರು ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಹಾಗೂ ವೇದಿಕೆಯಲ್ಲಿರುವಂತಹ ಈ ಸಿನಿಮಾದ ನಿರ್ದೇಶಕರಾದ ವಿಶಾಲ್ ರಾಜರವರೇ ಹಾಗೂ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಆದಂತ ರವಿಯವರೇ, ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಆಗಮಿಸಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಪ್ರತಿಗಳೇ, ಈಗಾಗಲೇ ಸಮಯ ಆಗಿದೆ. ನೀವೆಲ್ಲರೂ ಚಲನಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಕಾತುರನ್ನು ಕಾಯ್ತಾ ಇದೆ. ಕನಕದಾಸರನ್ನು ನಾವೆಲ್ಲರೂ ಸಹ ಇಂದು ಮುಂದು ಎಂದೆಂದು ಸ್ಮರಣೆ ಮಾಡ್ತೇವೆ. ಯಾಕೆ ಅಂದರೆ ಅವರು ಕೊಟ್ಟಂತಹ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ. ಅಂತಹ ದಾಸಶ್ರೇಷ್ಠ ಕನಕದಾಸರು ಏನು 15ನೇ ಶತಮಾನದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ಮಾಡಲಿಕ್ಕಾಗಿ ತಮ್ಮ ಕೀರ್ತನೆಗಳ ಮೂಲಕ, ತಮ್ಮ ಹಾಡುಗಳ ಮೂಲಕ, ತಮ್ಮ ತತ್ವ ಪದಗಳ ಮೂಲಕ ಅವರು ಅನೇಕ ರೀತಿಯಾಗಿ ಸಂದೇಶವನ್ನು ಕೊಟ್ಟರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅಂದಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಎಲ್ಲರೂ ಒಂದೇ, ಮಾನವ ಕುಲ ಒಂದೇ ಅಂತೇಳಿ ಜಗತ್ತಿಗೆ ಸಾರಿದಂಥವ್ರು. ಅಂತಹ ಇವನಾರವ 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 ನಿಂದಿರಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವರ ಮನೆ ಮುಂದೆ ಕರೆದು ಸಂಸೆಯ ಅನ್ನುವಂತಹ ವಿಶ್ವವಾಣಿ ಸಂದೇಶವನ್ನ ಬಸವಾದಿ ಶರಣರು ಏನು ಕೊಟ್ಟರು. ಅದೇ ರೀತಿಯಾಗಿ 15ನೇ ಶತಮಾನದಲ್ಲಿ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡಬೇಡಿ, ನಿಮ್ಮ ಕುಲದ ನೆಲೆ ಏನಾದರೂ ಪಲ್ಯರ ಪಲ್ಯರ ಅಂತೇಳಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಂಡಂಥವ್ರು. ಮಾನವ ಜಾತಿ ಒಂದೇ, ಯಾರು ಮೇಲೂ ಅಲ್ಲ ಕೇಳು ಅಲ್ಲ, ಎಲ್ಲರೂ ಮಾನವರೇ ಎನ್ನುವಂತಹ ಸಂದೇಶವನ್ನು ವಿಶ್ವಕ್ಕೆ ಕೊಟ್ಟಂಥವರು, ಹಾಗೆ ಸಮಾಜದ ಪರಿವರ್ತನೆ ಮಾಡಿದಂಥವರು ದಾಸಶ್ರೇಷ್ಠ ಕನಕದಾಸರು. ಅವರ ಎಲ್ಲ ಬಸವಣ್ಣವರಾದಿಯಾಗಿ ಜೊತೆಗೆ ಕನಕದಾಸರ ಎಲ್ಲ ತತ್ವ ಸಂದೇಶವನ್ನ ಜಾರಿಗೆ ತಂದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 21ನೇ ಶತಮಾನದಲ್ಲಿ ನಮ್ಮ ಭಾರತದ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶರಣರ ಹಾಗೂ ಕನಕದಾಸರ ಪೂರ್ತಿ ಸಂದೇಶವನ್ನ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನದಲ್ಲಿ ಎಲ್ಲ ನಿಯಮಗಳನ್ನ ತಂದು ರೂಪಿಸಿಕೊಟ್ಟು ಇಡೀ ಭಾರತ ದೇಶವನ್ನ ಎಲ್ಲರೂ ನಾವೆಲ್ಲರೂ ಮಾನವರು ನಾವೆಲ್ಲರೂ ಒಂದೇ ಎನ್ನುವಂತಹ ದಿಕ್ಕಿನಲ್ಲಿ ಸರ್ವರಿಗೂ ಸಮಪಾಳು ಸಮಪಾಳು ಎನ್ನುವ ರೀತಿಯಲ್ಲಿ
ಕೊಟ್ಟಂತವರು ಅಂಬೇಡ್ಕರ್ ಅವರು. ಹೀಗಾಗಿ ನಾವೆಲ್ಲ ಸಹ ದಾಸಶ್ರೇಷ್ಠ ಕನಕದಾಸರ ಈ ಒಂದು ಜೀವನ ಚರಿತ್ರೆ ಇರ್ಬೋದು, ಅವರೆಲ್ಲ ವಿಚಾರಗಳನ್ನ ಸಂದೇಶವನ್ನ ಇಡೀ ಎಲ್ಲರಿಗೂ ಸಹ ತಲುಪಲಿಕ್ಕಾಗಿ ವಿಶಾಲರಾಜರವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೆದಿದೆ. ಎಲ್ಲರೂ ಸಹ ಇದನ್ನ ವೀಕ್ಷಣೆ ಮಾಡಬೇಕು, ಹಾಗೆ ಅದರ ಎಲ್ಲ ಸಂದೇಶವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡಿಬೇಕು. ಹಾಗೆ ಮಕ್ಕಳು ಅದರಲ್ಲೂ ಮಕ್ಕಳನ್ನ ಹೆಚ್ಚು ನೋಡಿ ಆ ಮೂಲಕ ಎಲ್ಲರೂ ನೀತಿ ಕಥೆಯನ್ನ ಅದನ್ನು ತಿಳಿದು ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಯುವಂತಾಗ್ಲಿ ಅಂತ ಆಶಿಸಿ ಈ ಒಂದು ಕಾರ್ಯವನ್ನು ಮಾಡಿದಂತಹ ತಾಲೂಕು ಕುರುಬರ ಸಂಘ, ನೌಕರ ಸಂಘ ಎಲ್ಲರೂ ಸೇರಿ ಉತ್ತಮ ಕಾರ್ಯವನ್ನು ಮಾಡಿದ್ರಿ. ಹಾಗೆ ಒಂದು ಕ್ಯಾಲೆಂಡರ್ ಸಹ ಬಿಡುಗಡೆಯನ್ನು ಮಾಡಿದ್ರಿ. ಇಂಥ ಅತ್ಯುತ್ತಮ ಕಾರ್ಯವನ್ನ ಮಾಡಿದ್ದಕ್ಕಾಗಿ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರೂ ಶುಭವನ್ನು ಹಾರೈಸುತ್ತೇನೆ. ಶುಭಾರಂಭ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ಬಿಜಿ ಗೋವಿಂದಪ್ಪ ಈ ಚಲನಚಿತ್ರದ ಸಂದೇಶವನ್ನು ಅರಿತು ಮುನ್ನಡೆಯಬೇಕೆಂದು ತಮ್ಮ ಆಶಯ ವ್ಯಕ್ತಪಡಿಸಿದರು. ಮಾರ್ಗದರ್ಶನದಲ್ಲಿ ವಿಶಾಲರಾಜ್ ಅವರು ಈ ಒಂದು ಚಲನಚಿತ್ರದ ನಿರ್ದೇಶಕರಾಗಿ ಚಿತ್ರವನ್ನು ತೆರೆ ಕಾಣಲಿಕ್ಕೆ ಅವಕಾಶ ಮಾಡಿದ್ದಾರೆ. ಇವತ್ತಿನ ಈ ಜಾತಿ ವ್ಯವಸ್ಥೆ ಅಡಿನಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವಂತಹದ್ದು ಕನಕದಾಸರು ಎಲ್ಲ ಜಾತಿಗೆ ಸೇರಿರ್ತಕ್ಕಂಥವ್ರು. ಅವರ ಜಾತಿಗಳ ಬಗ್ಗೆ ಕರ್ನಾಟಕವಾಗಲಿ ಯಾವ ಜಾತಿ ವ್ಯವಸ್ಥೆ ಕೂಡ ಇಲ್ಲದ ಎಲ್ಲರೂ ಮಾಡಬೇಕು ಅಂತಿರ್ತಕ್ಕಂಥ ಒಂದು ಸಂದೇಶವನ್ನ ತಂದ ಸಂಕ್ರಮದಲ್ಲಿ ಸಾರಿದ್ದೆ. ಇವತ್ತಿನ ವ್ಯವಸ್ಥೆಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಈ ಒಂದು ಕನಕ ಮಾರ್ಗ ಚಲನಚಿತ್ರವನ್ನು ಮಂಜಪ್ಪನಿಗೆ ಬಹಳ ಅಚ್ಚುಕಟ್ಟಲ್ಲಿ ಸೇರಿದ್ದಾರೆ. ಅದನ್ನು ವೀಕ್ಷಣೆ ಮಾಡಿದ್ಮೇಲೆ ಎಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತೀರಾ. ಮತ್ತು ಹೊಸರ ತಾಲೂಕಿನ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ಒಂದೇ ಒಂದು ಸಹಕಾರದೊಂದಿಗೆ ಇವತ್ತು ಈ ವ್ಯವಸ್ಥೆಗೆ ಅನುಕೂಲ ಮಾಡುತ್ತಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಮತ್ತು ತಮ್ಮೆಲ್ಲರೂ ಕೂಡ ಶಾಂತಚಿತ್ರ ಕೂತು ಈ ಚಲನಚಿತ್ರವನ್ನು ಅತ್ಯಂತ ಸಂತೋಷದಿಂದ ವೀಕ್ಷಣೆ ಮಾಡಿ ಸಂತಸ್ಥಿನ ಮನಸ್ಸಿಗೆಗಳನ್ನು ಕೇಳಬೇಕು ಅಂತೇಳಿ ಸಂದರ್ಭದಲ್ಲಿ ಪೂಜರು ಬರಬೇಕಾಗಿತ್ತು, ಜಗದ್ಗುರು ಬರಬೇಕಾಗಿತ್ತು. ಅವರ ಉಪಸ್ಥಿತಿಯಲ್ಲಿ ನಮ್ಮೆಲ್ಲ ಮೂರು ಜನ ಗುರುಗಳು ಕೂಡ ಜಗದ್ಗುರು ಕೂಡ ಪ್ರತಿ ನಿರ್ದೇಶನ ಇವತ್ತು ಉದ್ಘಾಟನೆ ಮಾಡಿ ಮಾಡಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ತಮ್ಮಲ್ಲಿ ಕೂಡ ವೀಕ್ಷಣೆ ಮಾಡಿ ಪ್ರಥಮದಲ್ಲಿ ಕಗ್ಗಿಯೂರಿನಲ್ಲಿ ಈಗಾಗಲೇ ಎಲ್ಲ ಜಗದ್ಗುರುಗಳು ಕೂಡ ನೋಡಿದರೆ ಹೀಗಿದೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ದೇಹದಾರ್ಢ್ಯ ಪಟು ಮತ್ತು ಚಿತ್ರನಟರಾದ ಜಿಮ್ ರವಿರವರು ಚಿತ್ರತಂಡಕ್ಕೆ ಶುಭ ಕೋರಿದರು. ಅದಕ್ಕೆ ಮೇಲುವ ಪರಮಪೂಜ್ಯ ಗುರುಗಳನ್ನು ವಂದಿಸುತ್ತಾ ಹಾಗೂ ಹೊಸದುರ್ಗದ ಎಲ್ಲ ಗುಣಬಂಧಗಳಿಗೆ ನಮಿಸುತ್ತಾ ಜೊತೆಗೆ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಪೂಜ್ಯರೇ ಗುರುಗಳೇ ಇವತ್ತು ಒಂದು ಒಳ್ಳೆಯ ಶುಭ ದಿನ. ನಿಜವಾಗ್ಲೂ ನಮ್ಮ ಸಮಾಜಕ್ಕಲ್ಲದೆ ಎಲ್ಲ ಯುವಕರಿಗೆ, ಯುವ ಪೀಳಿಗೆಗೆ, ಯುವ ಜನಾಂಗಕ್ಕೆ ಇವತ್ತು ಏನು ಬೇಕು ಅದನ್ನು ಇವತ್ತು ಕನಕ ಮಾರ್ಗ ಎಂಬ ಚಿತ್ರದ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ಚಿತ್ರ ಇವತ್ತು ಇಲ್ಲಿ ಬಿಡುಗಡೆ ಆಗ್ತಾರೆ. ಇವೆಲ್ಲ ನೋಡ್ತಾ ಇದ್ದಾರೆ, ಖುಷಿಯಾಗಿದ್ದೀರಾ, ನಾನು ನೋಡೋಕ್ಕೆ ಕಾತರವಾಗಿದ್ದೀನಿ. ಜೊತೆಗೆ ಇದನ್ನು ಅದ್ಭುತವಾಗಿ
ಅವರು ನಿರ್ದೇಶನ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಂತ ವಿಶಾಲ ಕಾರ್ಯಕ್ರಮಗಳಿಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಶುಭಕಾಮನೆಗಳು. ಜೊತೆಗೆ ಇದಕ್ಕೆ ಈ ಸಿನಿಮಾ ಮಾಡೋಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಸಹಾಯ ಮಾಡಿದರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಇದೇ ಥರ ಒಳ್ಳೆಯ ಚಿತ್ರಗಳನ್ನ ಕೊಡಲಿ ಅಂತ ನಾನು ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸುಮಾರು 2 ಗಂಟೆ 30 ನಿಮಿಷ ಅವಧಿಯ ಈ ಚಲನಚಿತ್ರವನ್ನು ವೀಕ್ಷಿಸಿದ ಹಲವರು ಈ ಚಿತ್ರದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಹಂಚಿಕೊಂಡರು. ಈ ಒಂದು ಕನಕ ಮಾರ್ಗ ಅನ್ನೋ ಫಿಲಮ್ ಅನ್ನ ನಮ್ಮ ನಿರ್ದೇಶಕರಾಗ್ತಕ್ಕಂಥ ವಿಶಾಲ್ ರಾಜ್ ಅವರವರು ತುಂಬಾ ಅದ್ಭುತವಾಗಿ ಈ ಕನಕ ಮಾರ್ಗ ಫಿಲಮ್ ಅನ್ನ ಚಿತ್ರಿಸಿದ್ದಾರೆ. ಏನಪ್ಪ ಅಂತಂದ್ರೆ, ಈ ಸಮಾಜದಲ್ಲಿ ತುಂಬ ಅಜ್ಞಾನ ಇದೆ, ಅಜ್ಞಾನಿಗಳಿದ್ದಾರೆ, ಸಿರಿವಂತರು ಇದ್ದಾರೆ. ಆ ಸಿರಿವಂತರು ಜ್ಞಾನವನ್ನು ತುಂಬಿಕೊಂಡಾಗ, ಕನಕದಾಸರ ಕೀರ್ತನೆಗಳ ಮೂಲಕ ಜ್ಞಾನವನ್ನು ಬೆಳೆಸ್ಕೊಂಡಾಗ ನಮ್ಮ ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ಉತ್ತಮವಾದ ಸಂದೇಶವನ್ನು ಉತ್ತಮವಾಗಿ ಸಹಾಯವನ್ನಾಗಿ ಮಾಡ್ಬೋದು. ಅಜ್ಞಾನಿಗಳನ್ನು ಸುಜ್ಞಾನಿಗಳನ್ನಾಗಿ ಮಾಡೋದ್ರಿಂದ ಈ ಸಮಾಜ ಮುಂದಕ್ಕೆ ಬರುತ್ತೆ, ಉತ್ತಮ ಮಟ್ಟದಲ್ಲಿ ದಾರಿದೀಪವಾಗುತ್ತೆ ಅನ್ನೋದು ಈ ಚಲನಚಿತ್ರದಲ್ಲಿ ಕಂಡುಬರುತ್ತೆ. ಕನಕ ಮಾರ್ಗ ಅನ್ನೋ ಮೂವಿನ ಚಲನಚಿತ್ರನ ವಿಶಾಲ್ ರಾಜ್ರವರು ಅದ್ಭುತವಾಗಿ ತೆರೆ ಮೇಲೆ ಮೂಡಿಸಿದ್ದಾರೆ. ನಾನು ಏನೋ ಕೆಲಸದ ನಿಮಿತ್ತ ಓದೋಳು ನೋಡಲೇಬೇಕು ಅಂತ ಬಂದೆ. ಇದನ್ನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ತುಂಬ ಎಷ್ಟೊಂದು ಮೂವಿಗಳಲ್ಲಿ ಕನಕದಾಸರ ಮೂವಿಗಳನ್ನು 2-3 ಮೂವಿಗಳಲ್ಲಿ ಆಯ್ದ ಭಾಗಗಳನ್ನು ತಗೊಂಡು ಅವರು ಮತ್ತೆ ಅದನ್ನು ನಮಗೆ ತೋರಿಸೋದಲ್ದೇ ನಮಗೆ ಅದನ್ನು ಸರ್ಕಾರಿ ಶಾಲೆಗೆ ಸೇರಿಸೋದ್ರಿಂದ ಮಕ್ಕಳಿಗೆ ಎಷ್ಟು ಜ್ಞಾನಾರ್ಜನೆ ಆಗುತ್ತೆ ಅನ್ನೋದನ್ನು ತೆರೆ ಮೇಲೆ ತುಂಬ ಅದ್ಭುತವಾಗಿ ಮೂಡಿಸಿದ್ದಾರೆ. ಮತ್ತು ಕನಕದಾಸರ ಕಾವ್ಯ ರಚನೆಗಳು ಜನಮಾನವರಲ್ಲಿ ಒಂದು ಸರ್ತಿ ಜನಮಾನವರಲ್ಲಿ ಒಂದು ಸಲ ಅದನ್ನು ದೃಶ್ಯ ನೋಡಿದಾಗ ಬರೀ ಕಾವ್ಯ ರಚನೆಗಳ ಅಷ್ಟೇ ಅಲ್ಲದೆ ನಮಗೆ ಆ ದೃಶ್ಯ ಮಾಧ್ಯಮಗಳನ್ನ ನೋಡಿ ಕಟ್ಕೊಟ್ಟಾಗ ನಮಗೆ ಎಲ್ಲೋ ಒಂದು ಕಡೆ ಹುಷಾ ಹೇಳ್ದಂಗೆ ಅಜ್ಞಾನಿಗಳು ಸುಜ್ಞಾನಿಗಳು ಆಗ್ತಾರೆ ಅಂತ ಅವ್ರ ಮನಸ್ಸಲ್ಲಿ ನಾವೇನೇ ಅಂದು ಯಾರೋ ಕೇಳೋಕ್ಕಿನ್ನ ಅದನ್ನು ನಾವು ಚಿತ್ರಗಳ ಮುಖಾಂತರ ನಾವು ದೃಶ್ಯ ಮಾಧ್ಯಮಗಳ ಮುಖಾಂತರ ಅದನ್ನು ನಾವು ನೋಡಿದಾಗ ಎಷ್ಟು ಜನ ಇಷ್ಟು ಜನದಲ್ಲಿ ಒಂದು 5-6 ಜನನಾದ್ರೂ ಕೂಡ ಬದಲಾಗಿರ್ತಾರೆ ಅಂತ ನಾನಾದರೂ ಅನ್ಕೋತೀನಿ. ಮತ್ತೊಂದು ಅದ್ಭುತವಾದಂಥ ಒಂದು ಮೆಸೇಜನ್ನು ನಮ್ಮ ನಾಡಿಗೆ ಮತ್ತು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕನಕ ಮಾರ್ಗ ಅಂತಕ್ಕಂಥ ಒಂದು ಸಿನಿಮಾ. ಈ ಸಿನಿಮಾನ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ವಿಶಾಲ್ ರಾಜ್ರವರು ಭಾಳ ಅದ್ಭುತವಾಗಿ ಆ ಕನಕದಾಸರು ಏನು 16ನೇ ಶತಮಾನದಲ್ಲಿ ಕೀರ್ತನೆಗಳ ಮುಖಾಂತರ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತ್ತು ಸಮಾಜದಲ್ಲಿ ಇರತಕ್ಕಂಥ ಅಂಕುಡೊಂಕುಗಳನ್ನ ತಿದ್ದೋದಕ್ಕೋಸ್ಕರ ಕೀರ್ತನೆಗಳನ್ನು ಏನು ಸಮಾಜಕ್ಕೆ ಕನ್ನಡದಲ್ಲಿ ಬಿತ್ತನೆ ಮಾಡಿ ಸಮಾಜವನ್ನು ತಿದ್ದಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ರು ಅವನ್ನೆಲ್ಲನೂ ಸಹ ಇವತ್ತು ಏನು ನಮ್ಮ ಸಿನಿಮಾದ ಮುಖಾಂತರ ದೃಶ್ಯ ಮಾಧ್ಯಮದ ಮುಖಾಂತರ ಇವತ್ತು ಏನು ನಮ್ಮ ಸಮಾಜ ಕಲುಷಿತವಾಗಿದೆ ಜಾತಿ ವ್ಯವಸ್ಥೆ ಮುಖಾಂತರ ಇರ್ಬೋದು ನಾನು ಅಂತಕ್ಕಂಥ ಹಾಮ್ನಿಂದ ಇರ್ಬೋದು ಎಲ್ಲದನ್ನೂ ಸಹ ಸರಿಪಡಿಸೋದಕ್ಕೋಸ್ಕರ ಈ ಒಂದು ಸಿನಿಮಾ ಭಾಳ ಉಪಯುಕ್ತವಾದ್ದು. ಅದರಲ್ಲೂ ಕೂಡ ನಮ್ಮ ಯುವ ಪೀಳಿಗೆ ಅದರಲ್ಲೂ ಮಕ್ಕಳು ಈ ಒಂದು ದೃಶ್ಯನ ನೋಡಬೇಕಾಗುತ್ತೆ. ಯಾಕೆಂತಂದರೆ ಪ್ರತಿ ಏನು ಸ್ಕೂಲಲ್ಲೂ ಸಹ ಸರ್ಕಾರಿ ಶಾಲೆ ಮತ್ತು ಏನು ಕಾನ್ವೆಂಟ್ ಶಾಲೆಗಳ ಭಿನ್ನವನ್ನು ಇಲ್ಲಿ ಎತ್ತಿಡಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಹೋದರೆ ಯಾವ ರೀತಿ ನಾವು ಮಕ್ಕಳನ್ನ ಪರಿವರ್ತನೆ ಮಾಡ್ಕೋಬೋದು ಏನು ಹಾಮ್ನಿಂದ ನಾವು ಒಂದು ಸದ್ಗುಣವನ್ನು ಯಾವ ರೀತಿ ಬೆಳೆಸ್ಕೋಬೋದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ನಾವು ಈ ಒಂದು ಸಿನಿಮಾನ ನೋಡೋದ್ರ ಮುಖಾಂತರ ಒಂದು ಕನಕದಾಸರ ಏನು ಯೋಚನೆಗಳು ಚಿಂತನೆಗಳನ್ನು ನಾವು ಕಲ್ತ್ಕೊಂಡ್ರೆ ಮುಂದೆ ಜೀವನದಲ್ಲಿ ಯಾವ ರೀತಿ ಮುಂದುವರಿಬೋದು ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅದರಿಂದ ಎಲ್ಲರೂ ನೋಡಿ ಈ ಒಂದು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲರೂ ನೋಡಬೇಕಾದಂಥ ಒಂದು ಚಿತ್ರ. ಈ ಚಿತ್ರ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಜನವಾಗುತ್ತೆ ಅಂತಕ್ಕಂಥದ್ದು ನಾವಾದರೂ ಕೂಡ ಈ ಒಂದು ಚಿತ್ರ ನೋಡಿದ ಮೇಲೆ ನಮಗೆ ಅನ್ನಿಸ್ತು.
ಭಾಳ ಚೆನ್ನಾಗಿ ಮೂಡಿಬಂದಿದೆ ಈ ಚಿತ್ರ, ಮುಂದೆ ಯಶಸ್ಸನ್ನು ಕಾಣಲಿ ಅಂತ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಹೃದಯಪೂರ್ವಕವಾಗಿ ತೋರಿಸ್ಬೇಕು ಮಕ್ಕಳಿಗೆ ನಾವು, ಯಾಕೆಂದರೆ ಮಕ್ಕಳಿಗೆ ನಾವು ಕನಕದಾಸರು ಏನು ಅನ್ನೋದು ಗೊತ್ತು, ನಾವು ಕುರುಬರು ಅನ್ನೋದಷ್ಟೇ ಅವ್ರಿಗೆ ಗೊತ್ತಾಗಿದೆ, ಹೊರತು ಕನಕದಾಸರ ಬಗ್ಗೆ ಯಾವ ರೀತಿಯಾದ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ. ಎಷ್ಟೇ ಆಗಲಿ ಮಕ್ಕಳಿಗೆ ನಾವು ಇದನ್ನು ಆದಷ್ಟು ಬೇಗ ಈ ಪ್ರೋಗ್ರಾಮ್ ತೋರಿಸಿ ಮಕ್ಕಳಿಗೆ ಆದಷ್ಟು ಕನಕದಾಸರ ಬಗ್ಗೆ ಕೀರ್ತನೆಗಳು ಎಲ್ಲದನ್ನು ಮೂಡಿಸ್ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ನಮಗೆ ಈ ಕನಕ ಮಾರ್ಗ ಚಿತ್ರದಲ್ಲಿ ಲಾಸ್ಟ್ನೇ ಸೀನ್ ಬರುತ್ತಲ್ಲ, ಆ ಸೀನಲ್ಲಿ ಎಂಥ ಮಕ್ಕಳು ಸತ ಕನ್ನಡ ಶಾಲೆಗೆ ಬರಬೇಕು, ಕನ್ನಡ ಶಾಲೆಗೆ ಬೆಳೀಬೇಕು ಅನ್ನೋ ಒಂದು ಸೀನು ಐತಲ್ಲ, ಅದು ಭಾಳ ಇಂಪ್ರೆಸ್ ಕೊಡುತ್ತೆ. ಈ ಇಂಗ್ಲೀಷ್ ಮಾಧ್ಯಮದಾಗ ಓದೋ ಮಕ್ಕಳಿಗೂ ಸತ ಪ್ರತಿಯೊಂದು ಮಕ್ಕಳಿಗೂ ಇದು ಈ ಕನಕ ಮಾರ್ಗದ ಪ್ರತಿಯೊಂದು ಸತ ಆ ಇದು ಕನಕದಾಸರಿಗೆ ಹೊಡೆದಿರ್ತಾರಲ್ಲ ಆ ಸಾಂಗಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಪ್ರತ್ಯಕ್ಷ ಆಗ್ತಾನಲ್ಲ, ಅದು ಭಾಳ ಚೆನ್ನಾಗಿರುತ್ತೆ, ಅದು ಭಾಳ ಚೆಂದಾಗಿರುತ್ತೆ. ಎಲ್ಲರೂ ನೋಡಬೇಕು, ಎಲ್ಲರೂ ನೋಡಿ ಇದನ್ನ ಆಶೀರ್ವದಿಸ್ಬೇಕಂತೇಳಿ ಕೇಳ್ಕೊಳ್ತೀವಿ. ಕನಕ ಮಾರ್ಗ ಅಂತ ಒಂದು ಅದ್ಭುತವಾದ ಸಿನಿಮಾನ ನಿರ್ಮಾಪಕರನ್ನ ಕೆಂಪೇಗೌಡ ಪಾಟೀಲ್ ಅವರು, ಅದು ಚಿತ್ರಕಥೆ ನಿರ್ದೇಶನ ವಿಶಾಖರಾಜ್ ಅವರು ಮಾಡಿರೋದು ನಿಜಕ್ಕೂ ಒಂದು ಅದ್ಭುತವಾದಂತಹ ಒಂದು ಚಿತ್ರ. ಈ ಒಂದು ಕನಕದಂತ ಚಿತ್ರ ಬೇರೆ ಕಡೆ ಎಲ್ಲ ದೊಡ್ಡವರ ಹಿರಿಯರ ಮೇಲೆ ಪ್ರಯೋಗ ಮಾಡಿದರೆ, ಈ ಒಂದು ವಿಶಾಖರಾಜ್ ಅವರು ಚಿಕ್ಕ ಮಕ್ಕಳ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡೋದು ಅತ್ಯಂತ ಅದ್ಭುತವಾದ ಒಂದು ಸಂದೇಶ ನೀಡುತ್ತೆ. ಈ ಒಂದು ಕನಕದಂತ ಚಿತ್ರ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ ಪ್ರೇರಣೆಯಾಗಿ ಒಂದು ಒಳ್ಳೆಯ ಚಿತ್ರ ಹಾಗೂ ಅವರ ಕನಕದಾಸರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದು ಆ ಈ ಚಿತ್ರ ಕೂಡ ನಮಗೆ ಎಲ್ಲರೂ ತೋರಿಸುತ್ತೆ. ಈ ಒಂದು ಚಿತ್ರ ಯಶಸ್ವಿಯಾಗಿ 100 ದಿನಗಳು ಓಡಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೀನಿ. ಚಿತ್ರತಂಡಕ್ಕೆ ಮತ್ತು ಸಹಕರಿಸಿದ ಹಲವು ಗಣ್ಯರಿಗೆ ತಾಲೂಕು ಕುರುಬ ಸಮಾಜದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ವೇದಿಕೆಯಲ್ಲಿ ತಾಲೂಕು ಕನಕ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ಮುದ್ರಿಸಲಾಗಿರುವ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಾ ಕೆ ಅನಂತ್, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ ನಾಗೇನಹಳ್ಳಿ ಮಂಜುನಾಥ್, ಮುಖಂಡರಾದ ಕಾರೇಹಳ್ಳಿ ಬಸವರಾಜ್, ಮಾಗೋದಿ ಮಂಜುನಾಥ್, ದಳವಾಯಿ ವೆಂಕಟೇಶ್, ಡಾ ಎಂಎಚ್ ಕೃಷ್ಣಮೂರ್ತಿ, ಎಂಆರ್ಸಿ ಮೂರ್ತಿ, ಬಿಜಿ ಅರುಣ್, ಕನಕ ನೌಕರರ ಸಂಘದ ಪದಾಧಿಕಾರಿಗಳಾದ ಶಾಂತಕುಮಾರ್, ಮಂಜುನಾಥ್, ಅಕ್ಷರವಾಣಿ ಶ್ರೀಧರ್, ಹರೀಶ್, ಮಂಜುನಾಥ್, ಗೋದಾಶ್ರೀ, ಶಶಿಧರ್ ಸೇರಿದಂತೆ ತಾಲೂಕಿನ ಹಲವು ಭಾಗಗಳಿಂದ ಆಗಮಿಸಿದ್ದ ಮುಖಂಡರು, ಸಮುದಾಯದ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾಮಾನ್ಯವಾಗಿ ಧರ್ಮ ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಒಂದು ಮಾರ್ಗಗಳಿದ್ದಾವೆ. ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅನೇಕ ಪಂಥಗಳಿದ್ದಾವೆ. ದ್ವೈತ ಪಂಥ, ಶಂಕರಾಚಾರ್ಯರು, ಅದ್ವೈತ ಪಂಥ, ವಿಶಿಷ್ಟಾದ್ವೈತ ಪಂಥ, ಇದು ಧರ್ಮ ಪಂಥಗಳು. ಸಾಹಿತ್ಯದಲ್ಲೂ ಕೂಡ ಪಂಪಯುಗ, ಬಸವಯುಗ, ಕುವೆಂಪು ಯುಗ, ಚಂಪು ಯುಗ, ಮಧ್ಯಕಾಲೀನ ಸಾಹಿತ್ಯ ಯುಗ, ಹೀಗೆ ಪರಂಪರೆಯಲ್ಲಿ ಅದರದೇ ಆದಂತ ವ್ಯಕ್ತಿಗಳ ಮಾರ್ಗಗಳನ್ನು ಹಾಕೊಂಡಿರ್ತಕ್ಕಂಥದ್ದು ಮತ್ತು ಕಾಲಘಟ್ಟಗಳ ಮಾರ್ಗಗಳನ್ನು ಹಾಕೊಂಡಿರೋದು. ಆ ಮಾರ್ಗಗಳಲ್ಲಿ ಅನೇಕ ವರ್ಷಗಳ ಕಾಲ ಧರ್ಮ ನಡೆದಿದೆ, ಸಾಹಿತ್ಯ ಸಾಗಿ ಬರ್ತದೆ. ತದನಂತರ ಈ ದೇಶಕ್ಕೆ ಒಂದು ಕಾನೂನಿನ ಸಂವಿಧಾನದ ಮಾರ್ಗವನ್ನು ಹಾಕೊಂಡಂತ ಅಂಬೇಡ್ಕರ್ ಅವರು ಕೂಡ ಒಂದು ಸಂವಿಧಾನದ ಮಾರ್ಗವನ್ನ, ಕಾನೂನಿನ ಮಾರ್ಗವನ್ನ ಹಾಕೊಂಡಂತ ಆ ಕಾನೂನಿನ ಮಾರ್ಗದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ನಡೆಯುವಂಥದ್ದು. ಅಂದ್ರೆ ಧರ್ಮ ಸಾಹಿತ್ಯ ಸಂಸ್ಕೃತಿಗೆ ಅನೇಕ ಮಾರ್ಗಗಳಿದ್ದಾವೆ. ಆದ್ರೆ ಕನಕದಾಸರು ಧರ್ಮ ಸಂಸ್ಕೃತಿ ಸಮಾಜ ಕಾನೂನಿಗೆ ಮಾರ್ಗವನ್ನು ಹಾಕೊಟ್ಟಂತ ಏಕೈಕ ವ್ಯಕ್ತಿ ಏನಂತ ಏನಾದ್ರು ಇದ್ರೆ ಅದು ಕನಕದಾಸ. ಅನೇಕ ಕ್ಷೇತ್ರಗಳಲ್ಲಿ ತನ್ನ ಮಾರ್ಗವನ್ನ ತೋರಿಸಿ ಇವತ್ತಿಗೂ ಕೂಡ ಪ್ರಸ್ತುತ ಆಗಿ ಇವತ್ತಿನ ಗ್ಲೋಬಲೈಸೇಷನ್, ಜಾಗತೀಕರಣ, ವಾಣಿಜ್ಯೀಕೃತ ವ್ಯವಸ್ಥೆ, ಅನೇಕ ಸಮಕಾಲೀನ ಬಂಧಗಳಲ್ಲಿ ಬದುಕಿನ ಜಂಜಾಟಗಳಿಂದ ತಲ್ಲಣಗಳ ನಡುವೆ ಜೀವಿಸತಕ್ಕಂಥ ಮನಸ್ಥಿತಿಗೆ ಸಾಂತ್ವನ ಕೊಡುವಂತ ಅದ್ವಿತೀಯಾದ ಕೆಲಸವನ್ನು ಕನಕದಾಸರು 14ನೇ ಶತಮಾನದಲ್ಲಿ ಮಾಡಿದ್ರು. ದಾರ್ಶನಿಕ ಸಂತ ಭಕ್ತ ಕನಕದಾಸರ ಸಾಮಾಜಿಕ ಪರಿಕಲ್ಪನೆಯನ್ನು ಹೊಂದಿರುವ ಈ ಚಲನಚಿತ್ರದ ಮೂಲಕ ಸಮುದಾಯಕ್ಕೆ ಸಂದೇಶವನ್ನು ಸಾರಲು ಹೊರಟಿರುವ ಕನಕ ಮಾರ್ಗ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ,
ಭಕ್ತ ಕನಕದಾಸರ ಆಶಯಗಳು ಈಡೇರಲಿ ಎಂಬುದು ಜಿವಿ ಟಿವಿಯ ಆಶಯವಾಗಿದೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.